ಮೆಕ್ಕೆಕಾಯಿ ಒಳಗೆ ಎಷ್ಟು ಥರದ ಮೆಕ್ಕಿಕಾಯಿ ಇದ್ದಾವೆ ಯಾವ ಮೆಕ್ಕೆಕಾಯಿನ ಎದಕ್ಕೆ ಉಪ್ಯೋಗಿಸ್ಬೇಕು ಮತ್ತು ಮೆಕ್ಕಿಕಾಯಿ ಚಟ್ನಿನ ಮಿಕ್ಸರ್ ಒಳಗೆ ಹೆಂಗೆ ಮಾಡೋದು ಈ ಎಲ್ಲ ವಿಷಯನ ಇವತ್ತಿನ ವಿಡಿಯೋದಾಗ ನಾನು ಡಿಸ್ಕಸ್ ಮಾಡಕತ್ತೀನಿ ರೀ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡ್ತೀರ ಅಂತ ಹೇಳಿ ಅಂದ್ಕೊಂಡಿನಿ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ನಾನು ನಮ್ಮ ಊರು ಸಂತಿಗೆ ಹೋಗಿದ್ದೆ ಅಲ್ಲಿಂದ ಮೆಕ್ಕಿಕಾಯಿ ಮೆಕ್ಕೆಕಾಯಿ ರೀ ಅದರಲ್ಲಿ ಇವತ್ತು ಕಲ್ಲ ಕೊಟ್ಟೆ ಚಟ್ನಿ ಮಾಡಕತ್ತೀನಿ ರೀ ಭಾಳ ಸಿಂಪಲ್ ಈಸಿ ರೆಸಿಪಿ ರೊಟ್ಟಿ ಚಪಾತಿ ಮತ್ತು ರೈ ಚುಡಿ ತಿನ್ನೋಕ್ಕೆ ಭಾಳ ಅದ್ರ ಭಾಳ ಆಗ್ತೈತೆ ರೀ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಈ ಮೆಕ್ಕೆಕಾಯಿಗೆ ಹುಬ್ಬಳ್ಳಿ ಸೌತಿಕಾಯಿ ಕರಿತಾರೆ ಕರೀತಾರೆ ಇದರಲ್ಲೇ ಬರೀ ಚಟ್ನಿ ಅಷ್ಟೇ ಅಲ್ದ ಉಪ್ಪಿನಕಾಯಿ ಪಲ್ಯ ಮತ್ತು ಶ್ಯಾಂಡ್ಗಿನೂ ಮಾಡ್ತಾರಿ ನೀವು ಮೆಕ್ಕಿಕಾಯಿಲೆ ಮತ್ತೆ ಬೇರೆ ಬೇರೆ ಏನಾರ ಮಾಡ್ತಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮೆಕ್ಕೆಕಾಯಿನ ಚಲೋ ತೆಂಗ್ ತೊಳೆದ್ಬಿಟ್ಟು ಅರ್ಬಿಲೆ ಒರೆಸ್ ಇಟ್ಕೊಂಡಿನಿ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ ಮೆಕ್ಕೆಕಾಯಿನ ಕಟ್ ಮಾಡ್ತೀನಿ ರೀ ಈ ಸ್ಟೆಪ್ಪು ಭಾಳ ಮುಖ್ಯ ಎರಡೂ ಸೈಡ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗಿರಿ ಆಮೇಲೆ ನಡ್ಬರ್ಕ ಕಟ್ ಮಾಡಿ ಎರಡು ಹೋಳು ಮಾಡ್ಕೋರಿ ನೋಡ್ರಿ ಇದ್ರಾಗ ಗೆಸ್ಟ್ ಬೀಜ ಅದಾವು ಈಗ ಈ ಎಲ್ಲ ಬೀಜನ ತೆಗಿಬೇಕ್ರಿ ಚಾಕುಲೇ ಇಲ್ಲ ಅಂತಂದ್ರೆ ಒಂದು ಸಣ್ಣ ಚಮಚ ತಗೊಂಡು ಎಲ್ಲ ಬೀಜನ ತೆಗೆದು ಪೂರ ಖಾಲಿ ಮಾಡ್ಬೇಕು ರೀ ಒಂದು ಬೀಜನೂ ಉಳಿಸ್ಬಾರ್ದ್ರಿ ಬೀಜ ಸಮೇತ ಚಟ್ನಿ ಹೋದ್ರೆ ಚಟ್ನಿ ಚಲೋ ಆಗೋದಿಲ್ಲರಿ ಆಮೇಲೆ ಇದನ್ನ ಸಣ್ಣಂಗೆ ಕಟ್ ಮಾಡ್ಬೇಕು ರೀ ನಿಮ್ಮ ಗೆಸ್ಟ್ ಸಣ್ಣ ಕಟ್ ಮಾಡೋಕೆ ಸಾಧ್ಯ ಆಗತ್ತೆ ನೋಡ್ರಿ ಅಷ್ಟು ಸಣ್ಣ ಕಟ್ ಮಾಡಿರಿ ಸೈಡಿಗೆ ಒಂದು ಬೌಲ್ನಾಗ ಸ್ವಲ್ಪ ನೀರು ಹಾಕಿಟ್ಕೊಂಡಿರಿ ಕಟ್ ಮಾಡಿದ ಮೆಕ್ಕಿಕಾಯಿನ ಅದ್ರಾಗ ಹಾಕಿರಿ ಮತ್ತು ಉಳ್ಕಿದ ಮೆಕ್ಕೆಕಾಯಿನೂ ಹಿಂಗೆ ಬೀಜ ತೆಗೆದು ಸಣ್ಣಗೆ ಕಟ್ ಮಾಡಿ ಅವನು ನೀರಾಗಾಕಿರಿ ನಾನು ಸಂತ್ಯಾಗ ಅರ್ಧ ಕೆ ಜಿಯಷ್ಟು ಮೆಕ್ಕೆಕಾಯಿ ತೊಗೊಂಡ್ಬಂದಿದ್ದಾರೆ ಅದ್ರಾಗ ಒಂದು ಏಳೆಂಟಷ್ಟು ಅಷ್ಟೇ ನಾನು ಚಟ್ನಿ ಮಾಡೋಕೆ ಯೂಸ್ ಮಾಡೋಕತ್ತೀನಿ ರೀ ಉಳ್ಕಿದ್ದೆಲ್ಲ ನಾನು ಆಮೇಲೆ ಪಲ್ಯ ಮಾಡ್ಕೊತೀನಿ ರೀ ಈ ಕಡೆ ಒಂದು ಉಳ್ಳಾಗಡ್ಡಿನ ಸಣ್ಣಂಗ್ ಕಟ್ ಮಾಡಿ ಹಾಕಿ ಹಾಕಿಟ್ಕೊಂಡಿನಿ ನೀರಾಗ ಹಾಕೋದ್ರಿಂದ ಉಳ್ಳಾಗಡ್ಡಿ ಘಾಟ ಸ್ವಲ್ಪ ಕಮ್ಮಿ ಆಗ್ತೈತಿ ಮತ್ತು ಮೆಕ್ಕಿಕಾಯಿ ಭಾಳ ಹುಳಿ ಇರ್ತಾವಲ್ಲ ರೀ ನೀರಾಗ ಹಾಕಿಡೋದ್ರಿಂದ ಹುಳಿ ಕಮ್ಮಿ ಆಗ್ತೈತಿ ಕೆಲವೊಂದ್ಸತಿ ಒಗ್ರು ಒಗ್ಗರೂ ಇರ್ತಾವೆ ನೀರಾಗ ಹಾಕೋದ್ರಿಂದ ಸ್ವಲ್ಪ ಚಟ್ನಿ ಟೇಸ್ಟ್ ಆಗ್ತೈತಿ ಇಲ್ಲಪ್ಪ ನಮಗೆ ಹುಳಿ ನಡಿತೈತಿ ಹುಳಿ ಜಾಸ್ತಿ ಇದ್ರೆ ಲೈಕ್ ಆಗ್ತೈತಿ ಅಂತಂದ್ರೆ ನೀವು ನೆನೆಸಿಡ್ಬಾಡ್ರಿ ಬರೀ ತೊಳೆದು ಯೂಸ್ ಮಾಡ್ರೆ ನಡಿತೈತಿ ನೆಕ್ಸ್ಟ್ ನಾನು ಈ ಕಡೆ ಕಾರು ಕಲ್ಲಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರ್ದಿದ್ದು ಶೇಂಗಾ ಹಾಕಿ ಸ್ವಲ್ಪ ಹೊತ್ತು ಇದನ್ನು ರೀ ಶೇಂಗಾ ಸಿಪ್ಪಿ ಬ್ಯಾಡ್ ಅಂದ್ರೆ ತೆಗಿಬೋದು ತೆಗಿಲಿಲ್ಲ ಅಂದ್ರೆ ನಡೀತಿತ್ರಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಚಲೋ ಅನ್ಸಾಕತ್ತಿದ್ರೆ ಸ್ವಲ್ಪ ರೀ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಬಾಜಿಯವರಂಥ ಬೆಲ್ಲ ಮರಿದನ ಕ್ಲಿಕ್ ಮಾಡಿರಿ ಶೇಂಗಾ ನೋಡ್ರಿ ಈಗ ಸ್ವಲ್ಪ ಸಣ್ಣ ಆಯಿತು ನೆಕ್ಸ್ಟ್ ನಾ ಇದ್ರಾಗ ಸ್ವಲ್ಪ ಕೊತ್ತಂಬ್ರಿ ಮತ್ತು ಸ್ವಲ್ಪ ಕರ್ಬೇವು ಹಾಕಾಕತ್ತೀನಿ ರೀ ಎರಡೂ ಸ್ವಚ್ಛ ಹಂಗೆ ತೊಳೆದು ಒರೆಸಿ ಒಣ ಮಾಡಿ ಹಾಕಿನಿ ಹಂಗೆ ಹಸಿದು ಹಾಕಬಾಡ್ರೆ ಸ್ವಲ್ಪ ಒಣ ಅಂದ್ರೆ ಚಟ್ನಿ ಜಲ್ದಿ ಹಾಳು ಕರ್ಬೇವನ್ನ ಸ್ವಲ್ಪ ಹಿಂಗೆ ಕೈಲೇ ಕಟ್ ಮಾಡಿ ಹಾಕ್ತೀನಿ ರೀ ಅಂದ್ರೆ ಅದು ಜಲ್ದಿ ಸಣ್ಣ ಹಾಕತಿ ಆಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಏಳರಿಂದ ಎಂಟು ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹೆಸಳು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ ಈಗ ಮತ್ತಿದ ಸ್ವಲ್ಪ ಹೊತ್ತನ ಚಲೋ ತಂಗೆ ಜಜ್ ತಿನ್ರಿ ಖಾರ ಉಪ್ಪು ಎಲ್ಲ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡೀತಿತ್ರಿ ಆದರೆ ಈ ಚಟ್ನಿಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚಟ್ನಿ ಭಾಳ ರುಚಿ ಆಗ್ತೈತ್ರಿ ನಿಮ್ಮ ಕಡೆ ಖಾರ ಕಲ್ಲಿ ಇಲ್ಲಪ್ಪಾ ಅಂತಂದ್ರೆ ಈ ಚಟ್ನಿನ ನೀವು ಮಿಕ್ಸರ್ನಾಗೂ ಮಾಡ್ಬೋದು ಹೆಂಗೆ ಮಾಡಬೇಕಪ್ಪ ಅಂತ ಮುಂದೆ ಹೇಳ್ತೀನಿ ಸ್ಕಿಪ್ ಮಾಡ್ಲಾರ್ದು ನೋಡ್ತಿರೀ ಮೆಕ್ಕಿಕಾಯಿ ಬಗ್ಗೆ ಯಾರಿಗೆಲ್ಲ ಜಾಸ್ತಿ ಗೊತ್ತಿಲ್ಲ ಅವ್ರ ಸಲುವಾಗಿ ಒಂದು ಸಣ್ಣ ಟಿಪ್ಸ್ ಹೇಳಕತ್ತೀನಿ ನೋಡ್ರಿ ಮೆಕ್ಕಿಕಾಯಿ ಒಳಗೆ ಎರಡು ಥರ ಇರ್ತಾವ್ರಿ ಒಂದು ಹಳದಿ ಮೆಕ್ಕಿಕಾಯಿ ಇನ್ನೊಂದು ಹಸಿರು ಮೆಕ್ಕಿಕಾಯಿ ಹಳದಿ ಮೆಕ್ಕಿಕಾಯಿ ಟೇಸ್ಟ್ನಾಗ ಸ್ವಲ್ಪ ಹುಳಿ ಜಾಸ್ತಿ ಇರ್ತಿತ್ರಿ ಇದರಲ್ಲಿ ಪಲ್ಯ ಮತ್ತು ಚಟ್ನಿ ಮಾಡ್ತಾರೆ ಹಸಿರು ಮೆಕ್ಕಿಕಾಯಿ ಟೇಸ್ಟ್ನಾಗ ಒಗ್ಗರ್ ಒಗರು ಇರ್ತೈತಿ ಅದನ್ನು ಜಾಸ್ತಿ ಸ್ಯಾಂಡ್ಗಿ ಮಾಡೋಕ ಮತ್ತು ಉಪ್ಪಿನಕಾಯಿ ಮಾಡೋಕೆ ಬಳಸ್ತಾರೆ ಸೊ ನೆಕ್ಸ್ಟ್ ಟೈಮ್ ನೀವು ಮೆಕ್ಕಿಕಾಯಿ ತೊಗೊಂಬಂದೆ ಈ ಟಿಪ್ಸ್ ನಿಮ್ಗೆ ಹೆಲ್ಪ್ ಅಂತೇಳಿ ಅನ್ಕೊಂಡಿನಿ ನೋಡ್ರಿ ಇಷ್ಟು ಸಣ್ಣ ಆದರೆ ಸಾಕು ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ ಈಗ ತನ್ನ ಚಂದಂಗೆ ಬಳತ್ ತೆಗೆದು ಒಂದು ಪ್ಲೇಟ್ನಾಗೆ ಹಾಕಿ ಸೈಡಿಗೆ ಎತ್ತಿಡ್ತೀನಿ ರೀ ನೆಕ್ಸ್ಟ್ ನಾನು ಕಾರು ಕಲ್ಲಾಗ ಮೆಕ್ಕೆಕಾಯಿ ಹಾಕೀನಿ ರೀ ನೀರಾಗಿಂದ ಮೆಕ್ಕೆಕಾಯಿನ ತೆಗೆದು ಚೆಂದಂಗ ಒತ್ತಿ ಹಿಂಡಿ ಹಾಕ್ತೀನಿ ರೀ ಸ್ವಲ್ಪ ನೀರಿಬಾರ್ದು ಚಲೋ ತಿಂಗೆ ಒತ್ತಿ ಹಿಂಡಿ ಹಾಕಬೇಕು ಬೇಕಂದ್ರೆ ನೀವು ಇದನ್ನು ಸ್ವಲ್ಪ ಹೊತ್ತನ ಚೆನ್ನಾಗೆ ಗಿಡ್ಬೋದು ರೀ ನೀರೆಲ್ಲ ಬಸೀತನ ಸ್ವಲ್ಪ ಹೊತ್ತನ ಚೆನ್ನಾಗಿ ಗಿಡ್ಬೋದ್ರಿ ಈಗ ಈ ಮೆಕ್ಕೆಕಾಯಿನ ಸ್ವಲ್ಪೊತ್ತನ ಸೌಕಾಶ ಜಜ್ಜ್ತೀನಿ ರೀ ಯಾಕಂದ್ರೆ ಜೋರಂಗೆ ಜಜ್ಜಿದ್ರೆ ಹೊರಗೆ ಸಿಡಿತಾವೆ ಆಮೇಲೆ ಈ ಚಟ್ನಿನ ನೀವು ಮಿಕ್ಸರ್ನೇ ಮಾಡ್ಕೋಬೇಕಪ್ಪ ಅಂತಂದ್ರೆ ಮಿಕ್ಸಿ ಜಾರ್ನಾಗ ಮೊದಲು ಹುರಿದ ಶೇಂಗಾ ಕರ್ಪುಡಿ ಉಪ್ಪು ಬೆಲ್ಲ ಕೊತ್ತಂಬರಿ ಕರಿಬೇವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮೊದಲು ಸ್ವಲ್ಪೊತ್ತನ ಮಿಕ್ಸಿ ಮಾಡ್ಕೋರಿ ಎಲ್ಲ ಸಾಮಗ್ರಿ ಫುಲ್ ನೈಸ್ ಪೇಸ್ಟ್ ಆದ ಕೂಡಲೇ ಅವಾಗ ಅದ್ರಾಗ ಕಟ್ ಮಾಡಿದ ಮೆಕ್ಕಿಕಾಯಿ ಹಾಕಿ ಮತ್ತದನ್ನ ಸ್ವಲ್ಪ ಮಿಕ್ಸಿ ಮಾಡಿರಿ ಫುಲ್ ನೈಸ್ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಮೆಕ್ಕಕಾಯಿ ಸ್ವಲ್ಪ ಅವಳು ಇರಬೇಕು ಆಮೇಲೆ ಲಾಸ್ಟಿಗೆ ಸಣ್ಣ ಹೆಂಗೆ ಕಟ್ ಮಾಡ್ದು ಉಳ್ಳಾಗಡ್ಡಿ ಹಾಕಿ ಮತ್ತೆ ಒಂದು ಐದರಿಂದ ಹತ್ತು ಸೆಕೆಂಡ್ ಅಷ್ಟೇ ಮಿಕ್ಸಿ ರನ್ ಮಾಡಿದ್ರೆ ಸಾಕು ರೀ ಉಳ್ಳಾಗಡ್ಡಿ ಸಣ್ಣ ಆಗಬಾರ್ದು ಸ್ವಲ್ಪದು ಅವಳು ಚೌಳು ಇರಬೇಕು ನಿಮ್ಮ ಜೋಡಿ ಮಾತಾಡ್ಕೋವಂಥ ಈ ಕಡೆ ಮೆಕ್ಕಿಕಾಯಿ ಸಣ್ಣ ಆಗೇ ಬಿಡ್ತು ನೋಡ್ರಿ ಇದನ್ನು ಭಾಳ ಸಣ್ಣ ಮಾಡಬಾರ್ದ್ರಿ ಸ್ವಲ್ಪ ಇದು ಅವಳು ಚೌಳ ಇರಬೇಕು ನೆಕ್ಸ್ಟ್ ನಾ ಇದ್ರಾಗ ಉಳ್ಳಾಗಡ್ಡಿ ಹಾಕಕ್ಕೆ ಹತ್ತೀನಿ ರೀ ನೀರಾಗಿಂದ ತೆಗ್ದು ಚಂದಂಗೆ ಬಸಿದು ಹಿಂಡಿ ಹಾಕ್ತೀನಿ ರೀ ಆಮೇಲೆ ಮೆಕ್ಕಿಕಾಯಿ ಜೋಡಿ ಈ ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತನ ಜಜ್ಜ್ ತಿನ್ನಿರಿ ಭಾಳ ಸಣ್ಣ ಆಗೋತನ ಜಜ್ಜ್ ಬಾರ್ದು ಸ್ವಲ್ಪ ಇದ್ರೂ ಅವಳು ಚೌಳ ಇರಬೇಕು ಚಟ್ನಿ ತಿನ್ನೋ ಮುಂದೆ ಬಾಯಾಗಿದ್ದು ಆಗಿದ್ರೆ ಸಿಗ್ಬೇಕು ರೀ ಅಂದರೆ ಚಟ್ನಿ ಭಾಳ ರುಚಿ ಆಗ್ತೈತಿ ಈಗ ಮೊದಲು ನಾನು ಶೇಂಗಾ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕಿ ಸ್ವಲ್ಪ ಹಿಂಗೆ ಅರ್ಕೋ ಅಂತ ಮಿಕ್ಸ್ ಮಾಡ್ತೀನಿ ರೀ ಇದನ್ನು ಜಜ್ಜು ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಇದನ್ನು ಚಲೋ ತೆಂಗ್ ಮಿಕ್ಸ್ ಮಾಡಿದ್ರೆ ಸಾಕು ಈಗ ಉಪ್ಪು ಖಾರ ಎಲ್ಲ ಸರಿ ಐತಿಲ್ಲ ಅಂತೇಳಿ ಸಲ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಆಗೈತೆ ಅಂತ ಅನ್ಸಕತ್ತೈತಿ ಅದಕ್ಕಿನ್ನ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚಲೋ ತಿಂಗೆ ಮಿಕ್ಸ್ ಮಾಡ್ತೀನಿ ರೀ ನೆಕ್ಸ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಬೇಕು ರೀ ಒಗ್ಗರಣೆ ಆಪ್ಷನಲ್ಲು ಬೇಡ ಅಂತಂದ್ರೆ ಸ್ಕಿಪ್ನು ಮಾಡ್ಬೋದು ಆಲ್ರೆಡಿ ನಾನು ಸಾಸಿವೆ ಒಗ್ಗರಣೆ ರೆಡಿ ಮಾಡ್ಕೊಂಡಿನಿ ಎಣ್ಣೆನ ಬಿಸಿ ಏತಿದ್ರೆ ಸ್ವಲ್ಪ ಹಿಂಗೆ ಹಾಕಿದ್ರೆ ನಮ್ಮ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ ಈ ಬಿಸಿ ಬಿಸಿ ಒಗ್ಗರಣಿನ ಚಟ್ನಿ ಒಳಗೆ ಹಾಕಿ ಚಲೋ ತೆಂಗ್ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಕ್ಕಿಕಾಯಿ ಚಟ್ನಿ ರೆಡಿ ಇದು ಹಸಿ ಚಟ್ನಿ ಅಲ್ರಿ ಜಲ್ದಿ ಹಾಳಾಗ್ತೈತಿ ಹಂಗಾಗಿ ಜಾಸ್ತಿ ಕ್ವಾಂಟಿಟಿ ಮಾಡಕ್ಕೆ ಹೋಗ್ಬಾಡ್ರಿ ಸ್ವಲ್ಪ ಮಾಡಿ ಅವತ್ತ ಖಾಲಿ ಮಾಡಿರಿ ಅಕಸ್ಮಾತ್ ಚಟ್ನಿ ಉಳಿತಪ್ಪ ಅಂತಂದರೆ ಫ್ರಿಜ್ನಾಗ ಸ್ಟೋರ್ ಮಾಡಿಟ್ಕೊಂಡು ನೆಕ್ಸ್ಟ್ ದಿನ ನೀವು ಇದನ್ನು ತಿನ್ಬೋದು ಮಸ್ತ್ ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿ ಜೋಡಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಕ್ಕಿಕ ಚಟ್ನಿನ ಎಂಜಾಯ್ ಮಾಡಿರಿ ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು